ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ತುಮಕೂರು ಜಿಲ್ಲೆ ತಿಪಟೂರು ನಗರದ ಗುರು ಲೀಲಾ ಕಲ್ಯಾಣ ಮಂಟಪದ ಆವರಣದಲ್ಲಿ ಕಾಂಗ್ರೆಸ್ ಮುಖಂಡ ಲೋಕೇಶ್ವರ್ ನೇತೃತ್ವದಲ್ಲಿ ಕಾಂಗ್ರೆಸ್ ನೊಂದ ಕಾರ್ಯಕರ್ತರ ಸಭೆಯನ್ನ ನಡೆಸಲಾಯಿತು. ಸಭೆಯಲ್ಲಿ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡಿದ ಲೋಕೇಶ್ವರ್ ಅವರು, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ವರಿಷ್ಠರಾದ ಮಲ್ಲಿಕಾರ್ಜುನ್ ಖರ್ಗೆ, ಸುಜಿವಾಲ್, ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ಸೇರಿದಂತೆ ಕಾಂಗ್ರೆಸ್ ನಾಯಕರುಗಳ ಸಮಕ್ಷಮದಲ್ಲಿ ಅವರ ಮಾರ್ಗದರ್ಶನದಂತೆ ಕಾಂಗ್ರೆಸ್ನ ಎಲ್ಲಾ ಕಾರ್ಯಕರ್ತರು ಮುಖಂಡರು ಒಗ್ಗಟ್ಟಿನಿಂದ ಕೆಲಸ ಮಾಡಿ ಪಕ್ಷದ ಅಭ್ಯರ್ಥಿಯಾದ ಕೆ ಷಡಕ್ಷರಿರವರನ್ನ ಗೆಲ್ಲಿಸಿದೆವು. ಆದರೆ ಶಾಸಕರು ಕಾಂಗ್ರೆಸ್ ಕಾರ್ಯಕರ್ತರನ್ನ ಕಡೆಗಣಿಸುತ್ತಿದ್ದಾರೆ ಎಂದರು. ಶಾಸಕರಾಗಿ ಗೆದ್ದ ನಂತರ ಎಲ್ಲರೂ ಒಗ್ಗಟ್ಟಿನಿಂದ ಕರೆದೊಯ್ಯುವುದಾಗಿ ಹೇಳಿದ ಶಾಸಕರು, ನಂತರದ ದಿನಗಳಲ್ಲಿ ನಮ್ಮ ಅಭಿಮಾನ ಹಾಗೂ ಕಾರ್ಯಕರ್ತರನ್ನ ನಿರ್ಲಕ್ಷಿಸಿ ತಮ್ಮ ಕುಟುಂಬಕ್ಕೆ ಹೆಚ್ಚಿನ ಆದ್ಯತೆ ನೀಡುತ್ತಿದ್ದಾರೆ. ಇದರಿಂದಾಗಿ ಕಾಂಗ್ರೆಸ್ನ ಸಾವಿರಾರು ಜನ ಕಾರ್ಯಕರ್ತರು ನೊಂದಿದ್ದಾರೆ. ಪಕ್ಷದ ವರಿಷ್ಠರು ಕೂಡಲೇ ಮಧ್ಯ ಪ್ರವೇಶ ಮಾಡಿ ಶಾಸಕರು ಹಾಗೂ ಪಕ್ಷದ ಮುಖಂಡರುಗಳು ಎಲ್ಲ ಕಾರ್ಯಕರ್ತರಿಗೂ ಸ್ಪಂದಿಸಬೇಕು. ಪಕ್ಷದ ಪ್ರತಿಯೊಬ್ಬ ಮುಖಂಡ ಹಾಗೂ ಕಾರ್ಯಕರ್ತನನ್ನ ಸಮಾನವಾಗಿ ಕಾಣುವಂತೆ ಸೂಚನೆ ನೀಡಬೇಕು. ಶಾಸಕ ಕೆ ಷಡಕ್ಷರಿರವರು ಎಲ್ಲರನ್ನ ಒಗ್ಗಟ್ಟಿನಿಂದ ಕರೆದೊಯ್ಯಬೇಕು. ಪಕ್ಷದ ವತಿಯಿಂದ ನೇಮಕಗೊಳ್ಳುವ ಸ್ಥಾನಮಾನಗಳು ಹಾಗೂ ಕಾಮಗಾರಿಗಳು ಸೇರಿದಂತೆ ವಿವಿಧ ಕೆಲಸ ಕಾರ್ಯಗಳಲ್ಲಿ ಎಲ್ಲರನ್ನ ಸಮಾನವಾಗಿ ಕಾಣಬೇಕು ಎಂದರು. ತಾವೆಲ್ಲ ಕರೆದಿದ್ರೆ ಈ ಕಾರ್ಯಕ್ರಮದಲ್ಲಿ ನಾನು ಬರಬೇಕು, ವಿಚಾರಗಳನ್ನು ನಮ್ಮ ಕಷ್ಟಗಳನ್ನು ನೀವು ಕೇಳಬೇಕು ಅನ್ನೋ ಒಂದು ಒತ್ತಾಸೆಗೆ ನಾನು ಇಲ್ಲಿ ಬಂದು ನಿಂತಿದ್ದೀನಿ. ಸಾಕಷ್ಟು ಜನ ಅದು ಹಿಂದೂ ಸಂಪ್ರದಾಯದವರು, ಮುಸಲ್ಮಾನ್ ಸಂಪ್ರದಾಯದವರು, ಕ್ರಿಶ್ಚಿಯನ್ ಸಂಪ್ರದಾಯದವರು, ದಲಿತ ವರ್ಗದವರು ಎಲ್ಲರೂ ಮಾತಾಡಿದ್ರಿ. ಎಲ್ಲರಲ್ಲೂ ಏನು, ಇವತ್ತು 8 ತಿಂಗಳು ಕಳೆದು ಶಾಸಕರಾದಂಥವರು ಯಾವುದೇ ಒಂದು ಕಾರ್ಯಕರ್ತನ ಕಷ್ಟ ಸುಖಗಳನ್ನು ಕೇಳ್ತಾ ಇಲ್ಲ. ಅದು ಲೋಕೇಶ್ವರ್ ಕಡೆಯವರಿರ್ಬೋದು, ಷಡಾಕ್ಷರಿ ಕಡೆಯವರು ಇರ್ಬೋದು, ಅಥವಾ ಡಿ ಕೆ ಶಿವಕುಮಾರ್ ಅವ್ರ ಕಡೆಯವರಿರ್ಬೋದು, ಸಿದ್ದರಾಮಯ್ಯನವ್ರ ಕಡೆ ಇರ್ಬೋದು, ಯಾರ ಒಂದು ಕಷ್ಟ ಸುಖಗಳನ್ನು ಕೇಳ್ತಾ ಇಲ್ಲ. ಕೇವಲ ತಮ್ಮ ಅಧಿಕಾರವನ್ನು ಚಲಾಯಿಸಿಕೊಂಡು ತಮ್ಮ ಕುಟುಂಬದವರ ಕೈಗೆ ಆಡಳಿತವನ್ನು ಕೊಟ್ಟಿದ್ದಾರೆ. ಹಾಗಾಗಿ ತಾಲೂಕಿನಲ್ಲಿ ಆಡಳಿತ ವ್ಯವಸ್ಥೆ ಕೆಟ್ಟೋಗಿದೆ, ಭ್ರಷ್ಟಾಚಾರ ಜಾಸ್ತಿ ಆಗಿದೆ. ಭ್ರಷ್ಟಾಚಾರದ ಹಿನ್ನೆಲೆಯಲ್ಲಿ ನಾಗರಿಕರು ಇವತ್ತು ತುಂಬ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಯಾವ ಆಫೀಸ್ಗೆ ಹೋದ್ರೂ ಯಾವ ಅಧಿಕಾರಿಗಳಿಂದ ಸರಿಯಾದ ಸ್ಪಂದನೆ ಇಲ್ಲ. ಮತ್ತು ಏನಾದರೂ ಕೆಲಸಗಳು ಆಗಬೇಕು ಅಂದರೆ ಅಲ್ಲಿಯ ಅಸಿಸ್ಟೆಂಟ್ಗಳು ತಿಳಿಸೋ ಒಂದು ವ್ಯವಸ್ಥೆಗೆ ಇವರು ಒಪ್ಪಿಕೊಂಡು ಮಾಡಿಕೊಂಡು ಬಂದರೆ ಮಾತ್ರ ಕೆಲಸಗಳು ಆಗ್ತಾಯಿದ್ದಾವೆ. ಈ ಥರದ್ದೆಲ್ಲ ದೂರುಗಳು ನಮ್ಮ ಹತ್ರ ಬರ್ತಲೇ ಇದ್ದಾವೆ. ಈ ವಿಚಾರದಲ್ಲಿ ನಾನು ಅನೇಕ ಸಂಜೆ ಅನೇಕ ಅಧಿಕಾರಿಗಳಿಗೆ ಒಳ್ಳೆ ಮಾತಲ್ಲೂ ಹೇಳಿದ್ದೀನಿ, ವಾರ್ನಿಂಗ್ ಕೊಟ್ಟು ಹೇಳಿದ್ದೀನಿ, ಎಲ್ಲ ಲೆವೆಲ್ ಅಧಿಕಾರಿಗಳಿಗೂ ಹೇಳಿದ್ದೀನಿ. ಈ ರೀತಿ ಭ್ರಷ್ಟಾಚಾರ ಆರೋಪಗಳು ನಿಮ್ಮ ಮೇಲೆ ಬರ್ತಾ ಇದೆ, ಎಚ್ಚರಿಕೆ ಇರಿ. ಅದರಲ್ಲೂ ಮೊನ್ನೆ ಟೂಡ ಅದು ಒಂದು ಮೀಟಿಂಗ್ ಹಿನ್ನೆಲೆಯಲ್ಲಿ ನನಗೆ ವಿಚಾರಗಳು ಬಂತು. 1 ಎಕರೆಗೆ 2 ಲಕ್ಷ ರೂಪಾಯಿ ಡಿಮ್ಯಾಂಡ್ ಮಾಡಿದ್ದಾರೆ, ಈ ಥರ ಎಲ್ಲ ಆಗಿದೆ ಅಂತ. ನಾನು ತಕ್ಷಣ ಅವತ್ತು ACಅವ್ರ ಗಮನಕ್ಕೂ ತಂದೆ, ಮುನ್ಸಿಪಲ್ ಅದಕ್ಕೆ ಮೆಂಬರ್ ಇದ್ದಂಥ ಮುನ್ಸಿಪಲ್ ಕಮಿಷನರ್ಗೂ ಗಮನಕ್ಕೆ ತಂದೆ. ಈ ಥರ ಎಲ್ಲ ನೀವು 1 ಲಕ್ಷ ರೂಪಾಯಿ 1 ಎಕರೆಗೆ ನೀವು ಕೇಳೋದಾದಾಗ ಅದರಲ್ಲಿ ಅವರು. ಈ ವೇಳೆ ಮುಖಂಡರಾದ ಸೊಪ್ಪು ಗಣೇಶ್, ಯಮುನಾಧರಣಿ, ನಿಜಗುಣ, ಭಾರತಿ, ಮಂಜು ಸೇರಿ ಇತರರು ಹಾಜರಿದ್ದರು. ಮಂಜುನಾಥ್, ಅಮೋಘ ಟಿವಿ, ತಿಪಟೂರು. ಶಿರಾ ತಾಲೂಕಿನ ಸರ್ಕಾರಿ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯದ ಎದುರು ಕೆಸರು ಗುಂಡಿಯಾಗಿದ್ದು ಕೊಳಚೆ ನೀರಿನಿಂದ ಹಾಸ್ಟೆಲ್ ವಿದ್ಯಾರ್ಥಿಗಳು ನರಕ ಯಾತನೆ ಅನುಭವಿಸುವಂತಾಗಿದೆ. ಶಿರಾನಗರದ ನಗರಸಭೆ ವ್ಯಾಪ್ತಿಯ 3ನೇ ವಾರ್ಡಿನ ಸುಖಿ ನಗರ ಭಾಗದಲ್ಲಿ ಸುಮಾರು 8 ವರ್ಷದ ಹಿಂದೆ ನಿರ್ಮಾಣವಾಗಿದ್ದ ಸಮಾಜ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯದಲ್ಲಿ ಸುಮಾರು 350 ವಿದ್ಯಾರ್ಥಿಗಳು ವಾಸವಾಗಿದ್ದು ವ್ಯಾಸಂಗ ಮಾಡುತ್ತಿದ್ದಾರೆ. ಆದರೆ ಈ ಹಾಸ್ಟೆಲ್ಗೆ ವಿದ್ಯಾರ್ಥಿಗಳು ರಾತ್ರಿ ಸಮಯದಲ್ಲಿ ಟಾರ್ಚ್ ಹಿಡಿದು ಸಂಚರಿಸುವಂತಾಗಿದೆ. ಈ ನಡುವೆ ಕ್ರಿಮಿಕೀಟಗಳು ಜೊತೆಗೆ ಬೀದಿನಾಯಿಗಳ ಕಾಟ ಹೆಚ್ಚಾಗಿದ್ದು ವಿದ್ಯಾರ್ಥಿಗಳು ನಿತ್ಯ ನರಕ ಯಾತನೆ ಅನುಭವಿಸುವಂತಾಗಿದೆ. Oh.
ಕೊರಟಗೆರೆ ತಾಲೂಕು ಸಿಎಂದುರ್ಗ ಹೋಬಳಿಯ ದಮಗಲ್ಯದಪಾಳ್ಯ ಮತ್ತು ನವಿಲುಗುರಿಕೆ ಗ್ರಾಮಸ್ಥರ ಮನವಿಯ ಮೇರೆಗೆ ಗ್ರಾಮಕ್ಕೆ ಬಸ್ ವ್ಯವಸ್ಥೆ ಮಾಡಿದ ಗೃಹ ಸಚಿವರಿಗೆ ಗ್ರಾಮಸ್ಥರು ಧನ್ಯವಾದ ತಿಳಿಸಿದ್ದಾರೆ. ಗ್ರಾಮಕ್ಕೆ ಬಸ್ ಸೌಕರ್ಯ ಕಲ್ಪಿಸುವಂತೆ ಗ್ರಾಮಸ್ಥರು ಮತ್ತು ಗ್ರಾಮ ಪಂಚಾಯತ್ ಸದಸ್ಯರು ಗೃಹ ಸಚಿವರಲ್ಲಿ ಮನವಿ ಮಾಡಿದ್ದರು. ಈ ವಿಷಯವನ್ನ ಗಂಭೀರವಾಗಿ ಪರಿಗಣಿಸಿದ ಡಾಕ್ಟರ್ ಜಿ ಪರಮೇಶ್ವರ್ ಕೆಎಸ್ಆರ್ಟಿಸಿ ನಿಗಮ ತುಮಕೂರು ಅಧಿಕಾರಿಗಳಿಗೆ ಸೂಕ್ತ ಸೂಚನೆ ನೀಡಿ ಆದಷ್ಟು ಬೇಗ ಬಸ್ ಸೇವೆ ಒದಗಿಸುವಂತೆ ತಿಳಿಸಿದರು. ಮಾನ್ಯ ಸಚಿವರ ಸೂಚನೆಯಂತೆ ಇದೀಗ ನವಿಲ್ಕುರಿಕೆ ಹಾಗೂ ದಮಗಲ್ಲೈನ್ಪಾಳ್ಯ ಗ್ರಾಮಕ್ಕೆ ಬಸ್ ಸೇವೆಯನ್ನ ಒದಗಿಸಲಾಗಿದೆ. ನಮ್ಮ ಶಾಸಕರು ಹಾಗೂ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನುಡಿದಂತೆ ನಡೆದಿದ್ದಾರೆ ಎಂದು ಗ್ರಾಮಸ್ಥರು ಪ್ರಶಂಸಿಸಿದ್ದಾರೆ. ಗುಬ್ಬಿ ಪಟ್ಟಣದ ಚನ್ನಬಸವೇಶ್ವರ ಸ್ವಾಮಿ ದೇವಾಲಯದ ಆವರಣದಲ್ಲಿ ಧರಣಿ ಕಲಾಸಂಘ ಬೆಂಗಳೂರು ಹಾಗೂ ಗುಬ್ಬಿ ಬೆಸ್ಕಾಂ ಕಚೇರಿಯಿಂದ ವಿದ್ಯುತ್ ಸುರಕ್ಷತಾ ಜಾಗೃತಿ ಬೀದಿ ನಾಟಕ ಆಯೋಜನೆ ಮಾಡಲಾಗಿತ್ತು. ವಿದ್ಯುತ್ ತಮಗೆ ಎಷ್ಟು ಮುಖ್ಯವೋ ಅಷ್ಟೇ ಅಪಾಯಕಾರಿಯೂ ಸಹ ಹೌದು. ಅವಶ್ಯಕತೆಗೆ ತಕ್ಕಷ್ಟು ವಿದ್ಯುತ್ತನ್ನ ಬಳಕೆ ಮಾಡಿಕೊಳ್ಳಬೇಕು. ಅನಗತ್ಯವಾಗಿ ವಿದ್ಯುತ್ತನ್ನ ಬಳಕೆ ಮಾಡದೆ ವಿದ್ಯುತ್ತನ್ನ ಸಂರಕ್ಷಣೆ ಮಾಡುವುದು ನಮ್ಮೆಲ್ಲರ ಗುರಿ ಹಾಗೂ ವಿದ್ಯುತ್ ಅವಘಡಗಳು ಹೇಗೆಲ್ಲ ಸಂಭವಿಸುತ್ತವೆ ಎಂಬ ಜಾಗೃತಿ ಕಾರ್ಯಕ್ರಮವನ್ನು ನಾಟಕದ ಮೂಲಕ ಅಭಿನಯಿಸಿ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಿದ ನಾಟಕ ತಂಡ. ನಾನು ನೀರಿನಲ್ಲೇ ಹುಟ್ಟಿ ಬಂದಿರುವೆ, ನಾನು ನೀರಿನಲ್ಲೇ ಹುಟ್ಟಿ ಬಂದಿರುವೆ, ನನಗೆ ನೀರಂದ್ರೆ ಆಗೋದಿಲ್ಲಣ್ಣ, ನನ್ನ ಹೆಸರು ತಾರೆಂಟಣ್ಣ, ನನ್ನನ್ನು ಯಾರು ಮುಟ್ಟೋದಿಲ್ಲಣ್ಣ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಎಇ ಕರಿಯಪ್ಪ, ವಿದ್ಯುತ್ತಿನಿಂದ ಸಾಕಷ್ಟು ಅವಘಡಗಳು ಸಹ ಸಂಭವಿಸುತ್ತವೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಜಾಗೃತಿ ವಹಿಸಬೇಕು. ಬೆಸ್ಕಾಂ ಇಲಾಖೆಯು ಸಾರ್ವಜನಿಕರ ರೈತರ ಪರವಾಗಿ ಕೆಲಸವನ್ನ ಮಾಡುತ್ತಿದ್ದು, ಯಾವುದೇ ಸಮಸ್ಯೆ ಇದ್ದರೂ ಕೂಡಲೇ ಕಚೇರಿಗೆ ಮಾಹಿತಿಯನ್ನ ನೀಡಿ ತಮ್ಮ ಕೆಲಸ ಕಾರ್ಯಗಳನ್ನ ಮಾಡಿಸಿಕೊಳ್ಳಿ. ನಿಮ್ಮ ಸುರಕ್ಷತೆಯೇ ನಮ್ಮ ಕೆಲಸವಾಗಿದ್ದು, ಯಾವುದೇ ಕಾರಣಕ್ಕೂ ಮಾಹಿತಿ ತಿಳಿಯದೆ ವಿದ್ಯುತ್ತಿನ ಸಹವಾಸಕ್ಕೆ ಹೋಗಬೇಡಿ ಎಂದು ಮನವಿ ಮಾಡಿದರು. ಬೀದಿ ನಾಟಕವನ್ನು ಆಯೋಜಿಸಲಾಗಿತ್ತು. ಇದನ್ನು ಅನೇಕ ಸಾರ್ವಜನಿಕರು ವೀಕ್ಷಣೆ ಮಾಡಿದ್ದಾರೆ. ಬಹಳ ಅದ್ಭುತವಾಗಿ ನಾಟಕ ಬಂತು. ಆದ್ದರಿಂದ ನಾವು ಈ ಸಂದರ್ಭದಲ್ಲಿ ಹೇಳೋದೇನಂತಂದರೆ, ಸಾರ್ವಜನಿಕರು ವಿದ್ಯುತ್ತನ್ನು ಉಪಯೋಗಿಸಬೇಕಾದರೆ ಅತ್ಯಂತ ಸುರಕ್ಷಿತವಾಗಿ ವಿದ್ಯುತ್ತನ್ನು ಉಪಯೋಗಿಸಬೇಕು. ಹಾಗೆ ಯಾವುದೇ ವಿದ್ಯುತ್ ಕಂಬಗಳಿಗೆ ಮತ್ತು ವಿದ್ಯುತ್ತಿಗೆ ಕಂಬಕ್ಕೆ ಇಡಿಯಾಗಿ ಹಾಕಿರೋಂಥ ಗೈತಂತಿ ಆಗಲಿ, ಇದಕ್ಕೆಲ್ಲ ಬಟ್ಟೆ ಹಾಕಬಾರ್ದು. ದನಗಳನ್ನ ಪ್ರಾಣಿಗಳನ್ನ ಕಟ್ಟಬಾರ್ದು. ಹಾಗೆ ಸುರಕ್ಷತೆಯನ್ನು ಕಾಪಾಡಬೇಕು ಅನ್ನೋ ಈ ಸಂದರ್ಭದಲ್ಲಿ ಅಂತ, ಜೊತೆಗೆ ಬಹುಮುಖ್ಯವಾಗಿ ಈ ಸಂದರ್ಭದಲ್ಲಿ ನಾವು ಸಾರ್ವಜನಿಕರಿಗೆ ಮಾಹಿತಿ ಕೊಡೋದು ಏನಂತಂದರೆ, ಅಕ್ರಮ ಸಕ್ರಮ ಯೋಜನೆಯಲ್ಲಿ ರೈತರಿಗೆ ಮೂಲಭೂತ ಸೌಕರ್ಯ ಅಭಿವೃದ್ಧಿಪಡಿಸುವ ದೃಷ್ಟಿಯಿಂದ ಪ್ರತ್ಯೇಕವಾಗಿ ಟ್ರಾನ್ಸ್ಫಾರ್ಮರ್ನ ಅಳವಡಿಸಿ ವಿದ್ಯುತ್ ಸರಬರಾಜು ಮಾಡಬೇಕು ಅನ್ನೋ ಒಂದು ಯೋಜನೆ ಚಾಲ್ತಿ ಬಂದಿದೆ. 2015 ಈಚೆಗೆ ಯಾರ್ಯಾರು ಹಣನ ಪಾವತಿ ಮಾಡಿದ್ದಾರೆ ಅವರೆಲ್ಲರೂ ನಮ್ಮ ವಿದ್ಯುತ್ ಶಕ್ತಿ ಕಚೇರಿನ ಸಂಪರ್ಕಿಸಿ ಪ್ರತ್ಯೇಕ ಪರಿವರ್ತಕಗಳನ್ನ ಟ್ರಾನ್ಸ್ಫಾರ್ಮರ್ನ ಅಳವಡಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕರೆ ನೀಡ್ತಾ ಇದ್ದೀವಿ. ಇದೇ ಸಂದರ್ಭದಲ್ಲಿ ಬೆಸ್ಕಾಂ ಇಲಾಖೆಯ ಎಇ ರಾಜೇಶ್, ದಯಾನಂದ್, ನವೀನ್, ಧನಂಜಯ್, ಕೃಷ್ಣಪ್ಪ, ವಿಜಯಲಕ್ಷ್ಮಿ, ಕಾಂತರಾಜು ಸೇರಿದಂತೆ ಗುತ್ತಿಗೆದಾರರು, ಬೆಸ್ಕಾಂ ಸಿಬ್ಬಂದಿಗಳು, ರೈತ ಸಂಘದ ಮುಖಂಡರು ಹಾಜರಿದ್ದರು. ಪ್ರಸನ್ನ ದೊಡ್ಗುಣಿ, ಅಮೋಕ್ ಟಿವಿ, ತುಮಕೂರು. ಸರ್ಕಾರದ ಆದೇಶದಂತೆ ಗೌರಿಬಿದನೂರು ನಗರ ಪ್ರದೇಶದ ಅಂಗಡಿಗಳ ಇನ್ನಿತರೆ ಸಂಸ್ಥೆಗಳು ನಾಮಫಲಕ ಕಡ್ಡಾಯವಾಗಿ ಕನ್ನಡ ಭಾಷೆಯಲ್ಲಿ ಇರಬೇಕು ಅಂತ ಪೌರಾಯುಕ್ತೆ ಎಂಡಿ ಗೀತಾ ತಿಳಿಸಿದ್ದಾರೆ. ಕರವೇ ಸಂಘಟನೆ ತಾಲೂಕು ಅಧ್ಯಕ್ಷ ಜಿಎಲ್ ಅಶ್ವಥನಾರಾಯಣ್ ಮಾತನಾಡಿ, ರಾಜ್ಯದಲ್ಲಿ ಕನ್ನಡ ಭಾಷೆ ಸಾರ್ವಭೌಮ ಆಗಿರಬೇಕು. ಕನ್ನಡ ಭಾಷೆಯ ಉಳಿವಿಗಾಗಿ ಏಳಿಗೆಗೆ ನಾವು ಸದಾ ಸಿದ್ಧರಾಗಿದ್ದೇವೆ. ಇದೀಗ ರಾಜ್ಯಾದ್ಯಂತ ಕನ್ನಡ ಭಾಷೆ ಇರುವ ನಾಮಫಲಕ ಕಡ್ಡಾಯಗೊಳಿಸಿ ಹೋರಾಟ ಮಾಡಿದೆ. ಅದರ ಫಲವಾಗಿ ಎಲ್ಲೆಡೆ ಆಂದೋಲನ ರೂಪದಲ್ಲಿ ಕನ್ನಡ ಭಾಷೆ ಕಡ್ಡಾಯಗೊಳಿಸಿದೆ. ನಗರದ ಎಲ್ಲೆಡೆ ಕನ್ನಡ ಭಾಷೆ ಇರುವ ನಾಮಫಲಕ ಹಾಕಲು ಅರಿವು ಮೂಡಿಸಿದ್ದೇವೆ ಮತ್ತು ಕನ್ನಡ ಪರ ಹೋರಾಟಗಾರ ನಾರಾಯಣಗೌಡ ಅವರನ್ನ ದೌರ್ಜನ್ಯ ದಿಂದ ಬಂಧಿಸಿದ್ದಾರೆ. ಅವರನ್ನ ಈ ಕೂಡಲೇ ಬಿಡುಗಡೆ ಮಾಡಬೇಕು ಎಂದು ಒತ್ತಾಯಿಸಿದರು. ಕನ್ನಡ ಪರ ಸಂಘಟನೆಗಳು ಮತ್ತು ರೈತ ಸಂಘಟನೆಗಳು, ವಾಲ್ಮೀಕಿ ಸಂಘಟನೆಗಳು ಎಲ್ಲ ಸೇರಿ ಇವತ್ತು ಕನ್ನಡ ಭಾಷೆಯ ಉಳಿವಿಗಾಗಿ, ಕನ್ನಡ ಭಾಷೆಯ ಮುಂದಿನ ಬೆಳವಣಿಗೆಗಾಗಿ ಇವತ್ತು ಗೌರಿಬಿದನೂರು ನಗರ ಪ್ರದೇಶದಲ್ಲಿ ಮತ್ತು ತಾಲೂಕು ಪಂಚಾಯಿತಿಗಳಲ್ಲಿ ನಮ್ಮ ಮನವಿ ಪತ್ರವನ್ನು ಸಲ್ಲಿಸಿದ್ದೀವಿ. ಆ ಮನವಿ ಪತ್ರದಲ್ಲಿ ನಾವು ಕೊಟ್ಟಿರ್ತಕ್ಕಂಥದ್ದು ಏನಂತ ಹೇಳಿದ್ರೆ, ನಗರಾದ್ಯಂತ ಮತ್ತು ತಾಲೂಕಿನಾದ್ಯಂತ ಇರತಕ್ಕಂಥ ಅಂಗಡಿ ಮೌಳಿಗೆಗಳು, ಕೈಗಾರಿಕೆಗಳು ಮತ್ತು ಇತರೆ ಎಲ್ಲ ಮೌಳಿಗೆಗಳ ಮೇಲೆ ಕನ್ನಡ ಭಾಷೆಯನ್ನು ಕಡ್ಡಾಯವಾಗಿ ನಾಮಫಲಕಗಳನ್ನು ಅಳವಡಿಸಬೇಕು. ಇದರ ಜೊತೆಗೆ
ಏನು ಕೈಗಾರಿಕೆ ಭಾಗವಹಿದೆ ಗೌರಿಬಿದನೂರಲ್ಲಿ, ಅದರಲ್ಲಿ ನಮ್ಮ ಕರ್ನಾಟಕದ ಸರ್ಕಾರದ ಭಾಷಾ ನಿಯಮದಂತೆ ಕನ್ನಡ ನಾಮಫಲಕಗಳನ್ನ ಹಾಕಬೇಕು ಅಂತೇಳಿ ಇವತ್ತು ಒತ್ತಡವನ್ನು ಮಾಡ್ತಾ ಇದ್ದೀವಿ. ಇದರ ಪ್ರಯುಕ್ತ ಇವತ್ತು ನಾವು ಇಲ್ಲಿ ಏನು ಕೇಕ್ ವರ್ಲ್ಡ್ ಇದೆ, ಕೇಕ್ ವರ್ಲ್ಡ್ಗೆ ಬಂದು ಅವ್ರನ್ನ ನಾವು ಮನವ ಪರಿವರ್ತನೆ ಮಾಡ್ತಾ ಇದ್ದೀವಿ. ದಯವಿಟ್ಟು ನೀವು ನಮ್ಮ ಕನ್ನಡ ಭಾಷೆಯನ್ನ ಉಳಿಸ್ಬೇಕು ಬೆಳೆಸ್ಬೇಕು ಅಂತ ಹೇಳಿದ್ರೆ ನಾಮಫಲಕವನ್ನು ದಯವಿಟ್ಟು ಕನ್ನಡದಲ್ಲಿ ಹಾಕಿ ಅಂತೇಳಿ ಮನವೊಲಿಸ್ತಾ ಇದ್ದೀವಿ. ನಮ್ಮ ಜೊತೆಗೆ ನಗರ ಸಭೆಯ ಕಮಿಷನರ್ ಆದಂಥ ಗೀತಾ ಮೇಡಮ್ ಅವರು, ಕನ್ನಡ ಪರ ಸಂಘಟನೆಗಳವರು, ರೈತ ಸಂಘಟನೆಗಳವರು ಎಲ್ಲರೂ ಬಂದಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಕನ್ನಡ ಪರ ಹೋರಾಟಗಾರರಾದಂಥ ನಾರಾಯಣ ಗೌಡ್ರನ್ನ ಇವತ್ತು ಸರ್ಕಾರ ಮತ್ತು ಪೊಲೀಸ್ ಇಲಾಖೆಯವರು ದಬ್ಬಾಳಿಕೆಯಾಗಿ ಅವ್ರ ಮೇಲೆ ಕೇಸುಗಳು ಹಾಕಿದೆ. ದಯವಿಟ್ಟು ನಾವು ಸರ್ಕಾರಕ್ಕೆ ಇಷ್ಟ ಕೇಳ್ತಾ ಇರೋದು, ಸಂಘಟನೆಗಳು ತಮ್ಮ ದಿನನಿತ್ಯ ಜೀವನವನ್ನು ಬಿಟ್ಟು ಸಾರ್ವಜನಿಕರ ಪರವಾಗಿ ಸಾರ್ವಜನಿಕರ ಕೆಲಸಕ್ಕೋಸ್ಕರ ನಾಡಿನ ರಕ್ಷಣೆಗೋಸ್ಕರ ಇವತ್ತು ಕೆಲಸ ಮಾಡ್ತಾ ಇದ್ವಿ. ಇವ್ರ ಮೇಲೆ ಕನ್ನಡ ಪರ ಹೋರಾಟಗಾರರು, ರೈತ ಸಂಘಟನೆಗಳ, ವಾಲ್ಮೀಕಿ ಸಂಘಗಳು ಕನ್ನಡ ಭಾಷೆಯಲ್ಲಿ ನಾಮಫಲಕಗಳು ಕಡ್ಡಾಯ ಮಾಡಬೇಕು ಎಂಬ ಆಂದೋಲನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಪೌರಾಯುಕ್ತೆ ಎಂಡಿ ಗೀತಾ, ನಗರಸಭೆಯಿಂದ ಈಗಾಗಲೇ ಎಲ್ಲಾ ಅಂಗಡಿ ಮಾಲೀಕರಿಗೆ ಸೂಚನೆ ನೀಡಿದ್ದು, ಅದರಂತೆ ಕೆಲ ಅಂಗಡಿ ಮಾಲೀಕರು ನಾಮಫಲಕಗಳನ್ನು ಕನ್ನಡ ಭಾಷೆಯಲ್ಲಿ ಬರೆಸಿದ್ದಾರೆ. ಇನ್ನುಳಿದ ಎಲ್ಲ ಮಾಲೀಕರಿಗೆ ಸೂಚನೆ ನೀಡಿದ್ದೇವೆ ಎಂದರು. ಕನ್ನಡ ಪರ ಸಂಘಟನೆಗಳು, ಕರ್ನಾಟಕ ರಕ್ಷಣಾ ವೇದಿಕೆ, ವಾಲ್ಮೀಕಿ ನಾಯಕ ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘ, ಎಲ್ಲ ಪ್ರತಿಯೊಂದು ಸಂಘಟನೆಗಳಿಗೂ ನಾನು ವಂದನೆಗಳನ್ನ ಹೇಳೋದಕ್ಕೆ ಮೊದಲಿಗೆ ನಮಸ್ಕಾರ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದರೆ ಈ ಒಂದು ವರ್ಷದ ಅವಧಿಯಲ್ಲಿ ಅವರು ಪ್ರತಿಯೊಂದು ಅಭಿವೃದ್ಧಿ ಕಾರ್ಯದಲ್ಲೂ ಸಹ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಹಾಗಾಗಿ ಅವರಿಗೆ ನನ್ನ ಧನ್ಯವಾದಗಳನ್ನ ಅರ್ಪಿಸ್ತಾ, ಈಗೇನು ಸರ್ಕಾರದ ಒಂದು ಆದೇಶದಂತೆ 60 ಭಾಗ ಕನ್ನಡ ಮತ್ತು 40 ಭಾಗ ಇತರೆ ಭಾಷೆಯಲ್ಲಿ ಅಳವಡಿಸ್ಕೊಂಡಂತಹ ನಾಮಫಲಕಗಳಿಗೆ ನಾವು ಈಗಾಗಲೇ ಕಾರ್ಯಾಚರಣೆಯನ್ನು ಶುರು ಮಾಡಿದ್ದೀವಿ. ನಗರಸಭೆಯಾದ್ಯಂತ ಯಾವ ವರ್ತಕರ ಅಂಗಡಿಗಳಿದ್ದಾವೆ ಅವ್ರಿಗೆಲ್ಲರಿಗೂ ಸಹ ಆಟೋ ಅನೌನ್ಸ್ಮೆಂಟ್ ಮಾಡೋದ್ರ ಮೂಲಕ, ಅವನ್ನ ಕರೆಸಿ ಸಭೆ ಮಾಡಿ ತಿಳಿಸೋದ್ರ ಮೂಲಕ, ನೋಟಿಸನ್ನು ಇಶ್ಯೂ ಮಾಡೋದ್ರ ಮೂಲಕ, ಹಾಗೆ ನಮ್ಮ ಆರೋಗ್ಯ ನಿರೀಕ್ಷಕರ ಜೊತೆ ನಾವೇ ಖುದ್ದಾಗಿ ಭೇಟಿ ನೀಡಿ ಒಂದು ಕನ್ನಡ ನಾಮಫಲಕವನ್ನು ಅಳವಡಿಸ್ಕೋಬೇಕು ಅಂತೇಳ್ಬಿಟ್ಟು ಕಂಪಲ್ಸರಿಯಾಗಿ ಕಡ್ಡಾಯವಾಗಿ ಮಾಡ್ತಾ ಇದ್ದೀವಿ. ಹಾಗೆ ನಮ್ಮ ಆಡಳಿತ ಭಾಷೆಯಾದಂಥ ಕನ್ನಡವನ್ನು ಸಹ ನಮ್ಮ ಕಚೇರಿಯಲ್ಲಿ ಅಳವಡಿಸ್ಕೊಳ್ಳೋವಂತಹ ಕೆಲಸವನ್ನು ಸಹ ಮಾಡಿದ್ದೀವಿ. ಈಗ ಇನ್ನೂ ಆಗಬೇಕು ಅಂತೇಳ್ಬಿಟ್ಟು ಅವಾಗಲೇ ಹೇಳಿದ್ರು, ಒಂದು 60% ಆಗಿದೆ, ಇನ್ನೂ 40% ಆಗಬೇಕು ಅಂತೇಳ್ಬಿಟ್ಟು. ಏನು ಹೊಸದಾಗಿ ನಮ್ಮ ನಗರಸಭಾ ವ್ಯಾಪ್ತಿಯಲ್ಲಿ ಒಂದು ಅಂಗಡಿಗಳು ಓಪನ್ ಆಗಿರ್ತವೆ ಅಂಥವಕ್ಕೆ ನಾಮಫಲಕವನ್ನು ಕಡ್ಡಾಯವಾಗಿ ಅಳವಡಿಸ್ಕೊಳ್ಳಿ. ಇಂಗ್ಲೀಷಲ್ಲಿ ಹಾಕ್ಕೊಳ್ಳೋದಾದರೆ ಅದನ್ನು ಏನು 40% ರೇಷ್ಯೂ ಇದೆ ಅದ್ರ ಪ್ರಕಾರ 40 ಭಾಗದಷ್ಟು ಅಳವಡಿಸ್ಕೊಳ್ಳಿ ಅಂತೇಳ್ಬಿಟ್ಟು ಜಾಗೃತಿಯಿಂದ ಸಹ ಮೂಡಿಸಿದ್ದೀವಿ. ಈ ನೀವೇ ಹೇಳ್ದಂಗೆ ಇನ್ನು ಮುಂದಿನ ದಿನಗಳಲ್ಲಿ ಅದು 100% ಶೇಕಡ 100% ಕನ್ನಡ ನಾಮಫಲಕ ಅಳವಡಿಸಿಕೊಳ್ಳೋದಕ್ಕೆ ನಾವು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸ್ತೀವಿ. ಇದೇ ವೇಳೆಯಲ್ಲಿ ರೈತ ಮುಖಂಡ ಮಾಳಪ್ಪ, ಪ್ರಭು, ಆದಿಮೂರ್ತಿ ಮುಂತಾದವರು ಹಾಜರಿದ್ದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ಚಿಂತಾಮಣಿಯಲ್ಲಿ 2024 ಸಾಲಿನ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿಯನ್ನ ಸರ್ಕಾರದ ಆದೇಶದಂತೆ ಜನವರಿ 15 ಆಚರಣೆ ಮಾಡುವ ಸಲುವಾಗಿ ಪೂರ್ವಭಾವಿ ಸಭೆಯನ್ನ ತಾಲೂಕು ಕಚೇರಿಯ ಸಭಾಂಗಣದಲ್ಲಿ ಕರೆಯಲಾಗಿತ್ತು. ಆದರೆ ಸಮಾಜದ ಮುಖಂಡರು ಸಭೆಯನ್ನ ಬಹಿಷ್ಕರಿಸಿ ಹೊರನಡೆದರು. ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ರವರ ಅಧ್ಯಕ್ಷತೆಯಲ್ಲಿ ಸಮುದಾಯದ ಮುಖಂಡರೊಂದಿಗೆ 2024 ಸಾಲಿನ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿಯನ್ನ ಸರ್ಕಾರದ ಆದೇಶದಂತೆ ಜನವರಿ 15 ಆಚರಣೆ ಮಾಡುವ ಸಲುವಾಗಿ ಸಲಹೆ ಸೂಚನೆಗಳನ್ನು ನೀಡಲು ಪೂರ್ವಭಾವಿ ಸಭೆಯನ್ನ ತಾಲೂಕು ಕಚೇರಿಯ ಸಭಾಂಗಣದಲ್ಲಿ ಕರೆಯಲಾಗಿತ್ತು. ಸಭೆಯಲ್ಲಿ ತಾಲೂಕು ದಂಡಾಧಿಕಾರಿಗಳು ಗೈರು ಹಾಜರಾಗಿದ್ದು ಪೂರ್ವಭಾವಿ ಸಭೆಯನ್ನ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ಆನಂದ್ ರವರು ನಡೆಸಿಕೊಟ್ಟರು. ಬೋವಿ ಸಮುದಾಯದ ಮುಖಂಡರು ಸಭೆಯನ್ನ ಉದ್ದೇಶಿಸಿ ಮಾತನಾಡಿ ಸಮುದಾಯ ಭವನ ನಿರ್ಮಾಣ ಮಾಡಲು ಕೂಡಲೇ ಜಮೀನನ್ನು ಗುರುತಿಸಿಕೊಡಲು ಒತ್ತಾಯಿಸಿದರು. ಸಭೆಯಲ್ಲಿದ್ದ ಅಧಿಕಾರಿಗಳು ಮುಂದಿನ ದಿನಗಳಲ್ಲಿ ಇದಕ್ಕೆ ಸಂಬಂಧಪಟ್ಟವರೊಂದಿಗೆ ಚರ್ಚೆ ನಡೆಸಿ ಜಮೀನು ಗುರುತಿಸಿಕೊಡುವ ಭರವಸೆ ನೀಡಿದ ತಕ್ಷಣ ಸಮುದಾಯದ ಮುಖಂಡರು ಪೂರ್ವಭಾವಿ ಸಭೆಯನ್ನ ಬಹಿಷ್ಕರಿಸಿ ಹೊರಬಂದ ಘಟನೆ ನಡೆಯಿತು. ಎಲ್ಲ ಸಮುದಾಯದ ಮುಖಂಡರು ಏನು ಹೇಳಿದ್ದೀರಾ, ಅದೇ ರೀತಿ ಸಮುದಾಯಕ್ಕೆ ಇಲ್ಲಿಂದ ಪ್ರಸ್ತಾವನೆ ಸಲ್ಲಿಸಿದ ನಂತರನೇ ದಿನಾಂಕ ನಿಗದಿ ಮಾಡೋಣ ಅಂತ. ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಶ್ರೀನಿವಾಸ್ಪುರ ರಸ್ತೆಯ ದೊಡ್ಡಗಂಜೂರು ಗ್ರಾಮದ ಸಮೀಪ ಅಪರಿಚಿತ ವ್ಯಕ್ತಿಯೊಬ್ಬರ ಶವ ಪತ್ತೆಯಾಗಿದ್ದು ಬೇರೆಲ್ಲ ಕೊಲೆ ಮಾಡಿ ತಂದು ಇಲ್ಲಿ ಬಿಸಾಡಿ ಹೋಗಿರುವ ಬಗ್ಗೆ ಪೊಲೀಸರು ಶಂಕೆ ವ್ಯಕ್ತಪಡಿಸಿದ್ದಾರೆ. ಸುಮಾರು 35-40 ವರ್ಷ ವಯಸ್ಸು ಹೊಂದಿರುವ ಈ ವ್ಯಕ್ತಿ ದೃಢಕಾಯ ಶರೀರವನ್ನ ಹೊಂದಿದ್ದಾರೆ. ಶರೀರಕ್ಕೆ ಹಲವು ಕಡೆ ಗಾಯಗಳಾಗಿದ್ದು ನಂತರ ಶವವನ್ನ ನಗರದ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಸ್ಥಳಕ್ಕೆ ಗ್ರಾಮಾಂತರ ಠಾಣೆಯ ಪೊಲೀಸರು ಭೇಟಿ ನೀಡಿ
ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಇನ್ನು ಶವ ಬಿಸಾಡಿರುವ ಸ್ಥಳದ ಜಮೀನಿನ ಮಾಲೀಕರು ಗ್ರಾಮಾಂತರ ಠಾಣೆಗೆ ದೂರು ನೀಡಿದ್ದಾರೆ. ಇದಿಷ್ಟು ಪ್ರಮುಖ ಸುದ್ದಿಗಳು ನೋಡ್ತಾ ಇರಿ ಅಮುಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.